ಬನ್ನಿ ಮೊದಲನೇದಾಗಿ ಪ್ರಶ್ನೆಯನ್ನು ನೋಡೋಣ. ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯ 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ 112 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಸೊ ಅದಕ್ಕೆ ಬೇಕಾಗಿರುವ ಉತ್ತರಗಳ ಆಪ್ಷನ್ಸ್ ಈ ರೀತಿಯದ್ದಾಗಿವೆ. ಆಪ್ಷನ್ ಎ 9, ಆಪ್ಷನ್ ಬಿ 8, ಆಪ್ಷನ್ ಸಿ 7, ಆಪ್ಷನ್ ಡಿ 11. ಸೊ ಈ ಒಂದು ಉತ್ತರಗಳಲ್ಲಿ ಆ ಒಂದು ಸಂಖ್ಯೆ ಅಡಗಿದೆ. ಸೊ ಈಗ ಆ ಸಂಖ್ಯೆ ಯಾವುದು ಎನ್ನುವುದು ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಎಕ್ಸ್ ಎನ್ನುವ ಸಂಖ್ಯೆ ಇದೆ, ಆ ಸಂಖ್ಯೆಯ 13 ಪಟ್ಟು ನಾವು ಕೂಡಿಸಿದಾಗ ನಮಗೆ ಒಂದು ಸಂಖ್ಯೆ ದೊರೆಯುತ್ತದೆ, ಅದು ಯಾವುದು ಅಂದರೆ 112. ಸೊ ಹಾಗಾದರೆ ಆ ಎಕ್ಸ್ ಎನ್ನುವ ಸಂಖ್ಯೆ ಯಾವುದು? ಸೊ ಇದರಲ್ಲಿ ನಾವು ಒಂದೊಂದು ನಾವು ಮಾಡ್ತಾ ಹೋಗ್ಬೋದು, ಫಾಸ್ಟಾಗಿ ಮಾಡ್ಕೊಂಡು ಹೋಗಬೇಕು. ಸೊ ಅದರಲ್ಲಿ ಅತಿ ಸಣ್ಣ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಮೊದಲನೇದಾಗಿ. ಸೊ 13ಕ್ಕೆ ನಾವು 7 ಗುಣಿಸಿದಾಗ ಸೊ ಒಂದು ಸಂಖ್ಯೆ ದೊರೆಯುತ್ತೆ, 7 × 3 = 21, 7 × 7 + 2 = 91, ಪ್ಲಸ್ ನಾವು ಅದನ್ನೇ 7 ನಾವು ಕೂಡಿಸಿದಾಗ ನಮಗೆ 112 ಬರಬೇಕು, ಆದರೆ ಇಲ್ಲಿ 98 ಬರುತ್ತೆ. ಸೊ ಹಾಗಾದರೆ ಇದು ಅಲ್ಲ, 7ಕ್ಕಿಂತ ಜಾಸ್ತಿ ಇರುವಂಥ ಸಂಖ್ಯೆ 8. ಸೊ 13, ಸೊ ನಾವು 8 ಅದನ್ನು ಗುಣಿಸಿದಾಗ 8 ಸಲ ಕೂಡಿಸಿದ್ರು ಅಷ್ಟೇ, ಗುಣಿಸಿದ್ರು ಕೂಡ ಅಷ್ಟೇ, 8 × 3 = 24, ಕೈಲ 2, 8 × 8 + 2 = 10 ಅಂದರೆ 104. 104ಕ್ಕೆ ನಾವು 8 ಕೂಡಿಸಿದಾಗ ನಮಗೆ ಒಂದು ಸಂಖ್ಯೆ ದೊರೆಯುತ್ತೆ. ಸೊ ಅದು ಯಾವುದು ಅಂದರೆ 112. ಸೊ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಓಕೆ, ಥ್ಯಾಂಕ್ ಯು.